ಮೊನ್ನೆ ಲೋಕಸಭಾ ಸದಸ್ಯರು ನಮ್ಮೆಲ್ಲರ ನಾಯಕರು ಆಗಿರುವಂತಹ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸಂಜೆ 5 ಗಂಟೆಗೆ ಬಂದು ಉದ್ಘಾಟನೆಯನ್ನು ಮಾಡ್ತಾರೆ. 2 ದಿನಗಳ ಈ ಒಂದು ಪಂದ್ಯಾವಳಿ ಕಾರ್ಯಕ್ರಮ ಈ ಭಾಗದಲ್ಲಿ ಯುವಕರಿಗೆ ಹೆಚ್ಚು ಪ್ರೋತ್ಸಾಹದಾಯಕವಾಗಿರುವಂತಹ ಕಾರ್ಯಕ್ರಮ. ಈ ಭಾಗದಲ್ಲಿ ಕಬಡ್ಡಿ ಕ್ರೀಡಾಪಟುಗಳು ಕೂಡ ಅಷ್ಟೇ ಸಂಖ್ಯೆಯಲ್ಲಿದ್ದಾರೆ. ಕಬಡ್ಡಿಯನ್ನು ಬೆಂಬಲಿಸುವಂತಹ ಕ್ರೀಡಾ ಪ್ರೇಮಿಗಳು ಕೂಡ ಅಷ್ಟೇ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಸುಮಾರು 6,000 ಜನರಿಗೆ ವೀಕ್ಷಣೆ ಮಾಡುವಂತಹ ಅವಕಾಶವನ್ನು ಮಾಡಲಾಗಿದೆ. ಸ್ಟೇಜು ಮತ್ತು ಪೆಂಡಾಲು ಇವುಗಳನ್ನು ವ್ಯವಸ್ಥಿತವಾಗಿ ಸಿದ್ಧತೆ ಮಾಡಲಾಗಿದೆ. ಸನ್ಮಾನ್ಯ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಗ್ರಾಮ ಮಟ್ಟದ ಕ್ರೀಡಾಪಟುಗಳನ್ನು ಬೆಂಬಲಿಸಿ ಗುರುತಿಸಿ ಪ್ರೋತ್ಸಾಹ ಕೊಡುವಂತಹ ಈ ಕಾರ್ಯಕ್ರಮದಲ್ಲಿ ತಮ್ಮ ಮೂಲಕ ಕುಡಚಿ ಮತಕ್ಷೇತ್ರದ ಎಲ್ಲ ಹಳ್ಳಿಯ ಕ್ರೀಡಾಪಟುಗಳಿಗೆ ನಾನು ಆತ್ಮೀಯ ಆಹ್ವಾನವನ್ನು ಕೊಡ್ತೇನೆ. ಹಾಗೆ ಅವರನ್ನು ನೋಡಿ ಅವರನ್ನು ಬೆಂಬಲಿಸಲಿಕ್ಕೆ ಕ್ರೀಡಾ ಪ್ರೇಮಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕ್ಷೇತ್ರದ ಕ್ರೀಡಾಪಟುಗಳನ್ನು ಬೆಂಬಲಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಡ್ತೇನೆ. ಇದು ಗ್ರಾಮೀಣ ಮಟ್ಟದ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸುವಂತಹ ಕಾರ್ಯಕ್ರಮ ಆಗಿತ್ತು. ಇದನ್ನು ಹಮ್ಮಿಕೊಂಡಿದ್ದಕ್ಕಾಗಿ ಜನಪ್ರಿಯ ಸಂಸದರಾಗಿರುವಂತಹ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ಕುಡಚಿ ಮತಕ್ಷೇತ್ರದ ಎಲ್ಲ ಸಾರ್ವಜನಿಕರ ಪರವಾಗಿ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಅವರಿಗೆ ಸಲ್ಲಿಸ್ತಾರೆ. ಮತಕ್ಷೇತ್ರದ ಮಾತ್ರ ಆಟಗಾರರು, ಪ್ರಥಮ ಬಹುಮಾನ ಪುರುಷರಿಗೂ ಮತ್ತು ಮಹಿಳೆಯರಿಗೆ ಬೇರೆ ಬೇರೆಯಾಗಿ 21,000, ದ್ವಿತೀಯ ಬಹುಮಾನ 15,000, ತೃತೀಯ 2 ಪಂದ್ಯಗಳಿಗೆ 7,500 ಬಹುಮಾನ ಇರುತ್ತೆ. ಆನಂತರದಲ್ಲಿ ಇವರೆಲ್ಲರೂ ಆಯ್ಕೆಯಾಗಿ ಏನು ಹೋಗಿರ್ತಾರೆ ಟಾಪರ್ಸು, ಅವರಿಗೆ ಚಿಕ್ಕೋಡಿಯಲ್ಲಿ ಹಮ್ಮಿಕೊಳ್ಳೋದಾಗುತ್ತೆ ಫೈನಲ್ ಪಂದ್ಯಾವಳಿ. ಫೈನಲ್ನಲ್ಲಿ 51,000 ಪ್ರಥಮ ಬಹುಮಾನ ಇದೆ. ಸೊ ನಮಗೆ ನಿರೀಕ್ಷೆ ಇರುವಂಥದ್ದು ಕುಡಚಿ ಮತಕ್ಷೇತ್ರದ ಆಟಗಾರರೇ ಫೈನಲ್ ಪಂದ್ಯಾವಳಿಯನ್ನು ಕೂಡ ತಲುಪ್ತಾರೆ ಅನ್ನುವಂತಹ ನಿರೀಕ್ಷೆ ನಮಗಿದೆ. ಅಲ್ಲೇ ಕೂಡ ಇದೆ ಎಲ್ಲ ಅಲ್ಲ, ನಮ್ಮ ಲೋಕಸಭಾ ವ್ಯಾಪ್ತಿಯಲ್ಲಿ ಎಲ್ಲಾ ಕಡೆ ಎಲ್ಲಾ ಕ್ರೀಡಾಪಟುಗಳನ್ನ ಅಲ್ಲಿ ಅವ್ರನ್ನ ಗುರುತಿಸಬೇಕು ಅಂತ ಹೇಳಿ ಇಡೀ ಲೋಕಸಭಾ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಸಿಗ್ತಾ ಇದೆ. ನೀವು ಯಾವ್ದಾದ್ರೂ ಟೀಮ್ ನಲ್ಲಿ ಬಂದು ಆಟ ಆಡ್ಬೋದು. ಸರ್, ಎಷ್ಟು ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದೆ? ಈಗಾಗಲೇ ಎಷ್ಟು ತಂಡಗಳು ಈಗಾಗಲೇ 45 ಪುರುಷ ತಂಡಗಳು ನೋಂದಣಿ ಮಾಡಿಕೊಂಡಿದ್ದಾವೆ, 10 ಮಹಿಳಾ ತಂಡಗಳು ಆಯ್ಕೆ ಆಗಿದ್ದಾವೆ. ಹಾಗಾಗಿ ನಮ್ಮ ಅಣ್ಣಾ ಸಾಹೇಬ್ ಜೊಲ್ಲೆಯವರ ಸಂಪೂರ್ಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರುವಂತಹ ಪ್ರತಿ ಗ್ರಾಮದ ಕ್ರೀಡಾಪಟುಗೂ ಕೂಡ ಇದರಲ್ಲಿ ಅವಕಾಶ ಇದೆ. ಒಬ್ಬರೇ ಅಂತೇಳಿಲ್ಲ, ಪ್ರತಿಯೊಬ್ಬರಿಗೂ ಅವಕಾಶ. ಸರ್, ಐಡೆಂಟಿಫೈ ಹೆಂಗೆ ಮಾಡ್ತೀರ ಕುಡಚಿ ಮತ್ತು ಕ್ಷೇತ್ರದ ಆಟಗಾರರು ಅಂತ? ಆಧಾರ್ ಕಾರ್ಡ್ ಮೂಲಕ ನಮಗೆ ಎಲ್ಲರೂ ಪರಿಚಯ ಇರ್ತಾರಲ್ಲ ಸರ್. ತಂಡದ ನಾವು ಈಗಾಗಲೇ ಸನ್ಮಾನ್ಯ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಕಾರ್ಯಕ್ರಮಕ್ಕೆ ಬಹಳಷ್ಟು ನಾಯಕರು ಬಂದು ಹೋಗಿದ್ದಾರೆ. ನಮಗೆ ನಾಯಕರು ಇರುವಂಥದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ ನಮ್ಮ ನಾಯಕರಾಗಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ.